ಹಲೋ, ಒನ್ಸ್ ಅಗೈನ್ ವೆಲ್ಕಮ್ ಟು ದ ಲೆಜೆಂಡ್ ಯೂಟ್ಯೂಬ್ ಚಾನಲ್. ಆತ್ಮೀಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ, ನಿಮಗೊಂದು ಬಹಳ ಇಂಪಾರ್ಟೆಂಟ್ ಆಗಿರುವ ಅಪ್ಡೇಟ್ ಬಂದಿದೆ, ವಿಚ್ ಈಸ್ ರಿಲೇಟೆಡ್ ಟು ಯುವರ್ ಆನ್ಯುವಲ್ ಎಕ್ಸಾಮಿನೇಷನ್ ಟೈಮ್ ಟೇಬಲ್. ನೋಡಿ, ಬಹಳಷ್ಟು ವಿದ್ಯಾರ್ಥಿಗಳು ಬಹಳ ಖುಷಿ ಆಗ್ತಿರ್ಬೋದು, ಹೆಂಗು ಲಾಕ್ಡೌನ್ ಆಗ್ತಿದೆ ಮತ್ತೆ ನಮಗೆ ವಿಥೌಟ್ ಎಕ್ಸಾಮ್ ಪ್ರಮೋಷನ್ ಮಾಡ್ತಾರೆ, ಎಕ್ಸಾಮ್ ಕಂಡಕ್ಟ್ ಮಾಡೋದಿಲ್ಲ, ಸ್ಕೂಲ್ ಇರೋದಿಲ್ಲ ಅಂತ ಹೇಳಿ. ನೆನಪಲ್ಲಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಎಕ್ಸಾಮಿನೇಷನ್ ನ ಕ್ಯಾನ್ಸಲ್ ಮಾಡೋದಿಲ್ಲ, ಎಕ್ಸಾಮಿನೇಷನ್ ಪೋಸ್ಟ್ ಪೋನ್ ಮಾಡಬಹುದೇ ಹೊರತು ನೀವು ಎಕ್ಸಾಮ್ ನ ಕ್ಯಾನ್ಸಲ್ ಮಾಡೋದಿಲ್ಲ. ಲಾಸ್ಟ್ ಇಯರ್ ನೀವು ನೋಡಿರ್ಬಹುದು, ಅಂತಹ ಒಂದು ಡಿಫಿಕಲ್ಟ್ ಟೈಮಲ್ಲೂ ಕೂಡ ನಿಮ್ಮ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿ ರಿಸಲ್ಟ್ ನ ಕೊಟ್ಟಿದ್ದಾರೆ. ದೇರ್ ಫೋರ್ ಎಷ್ಟೇ ಲಾಕ್ಡೌನ್ ಆದ್ರೂ ಕೂಡ, ಎಷ್ಟೇ ನಿಮ್ಮ ಎಕ್ಸಾಮ್ ಪೋಸ್ಟ್ ಪೋನ್ ಆದ್ರೂ ಕೂಡ ಕ್ಯಾನ್ಸಲ್ ಅಂತೂ ಕೂಡ ಆಗೋದಿಲ್ಲ. ದೇರ್ ಫೋರ್ ನಿಮ್ಮ ಎಕ್ಸಾಮಿನೇಷನ್ ಪ್ರಿಪರೇಷನ್ ಕಂಟಿನ್ಯೂಸ್ ಆಗಿರಬೇಕು. ಎಕ್ಸಾಮಿನೇಷನ್ ಪ್ರಿಪರೇಷನ್ ಎಷ್ಟು ಚೆನ್ನಾಗಿರುತ್ತೆ, ನಿಮ್ಮ ರಿಸಲ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಮತ್ತೆ ನೋಡಿ, ಎಸ್ ಎಸ್ ಎಲ್ ಸಿ ಬೋರ್ಡ್ ಅವರು ಇಂತಹ ಒಂದು ಕ್ರಿಟಿಕಲ್ ಕಂಡೀಷನ್ ಅಲ್ಲೂ ಕೂಡ ನಿಮ್ಮ ಎಕ್ಸಾಮ್ ಟೈಮ್ ಟೇಬಲ್ ನ ಅನೌನ್ಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ದೇ ಆರ್ ಆಲ್ರೆಡಿ ಫಿಕ್ಸ್ಡ್, ಅವ್ರು ಆಲ್ರೆಡಿ ನಿಮ್ಮ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಬೇಕು ಅಂತ ಹೇಳಿ ಫಿಕ್ಸ್ ಆಗಿದ್ದಾರೆ. ದೇರ್ ಫೋರ್ ನೀವು ಕೂಡ ಅದೇ ಒಂದು ದಿಕ್ಕಿನಲ್ಲಿ ನಿಮ್ಮ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ. ಈ ಒಂದು ವಿಡಿಯೋದಲ್ಲಿ ಈ ಒಂದು ಕ್ಯಾಂಡಿಡ್ಯೂಟ್ ಟೈಮ್ ಟೇಬಲ್ ಅನೌನ್ಸ್ ಮಾಡಿದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಮೊದಲಿಗೆ ನೀವು ಒಂದು ಇಲ್ಲಿ ನೋಡ್ತಿದ್ದೀರಾ, ನಿಮ್ಮ ಗೂಗಲ್ ಅಥವಾ ಯಾವ್ದೋ ಒಂದು ಬ್ರೌಸರ್ ಅಲ್ಲಿ ಸರ್ಚ್ ಮಾಡಿದಾಗ ಎಸ್ ಎಸ್ ಎಲ್ ಸಿ ಕರ್ನಾಟಕ gov.in ಸರ್ಚ್ ಮಾಡಿದ್ರಿ ಅಂತ ಹೇಳಿದ್ರೆ, ಫಸ್ಟ್ ಲಿಂಕ್ ನೀವು ಕ್ಲಿಕ್ ಮಾಡಿ, ಫಸ್ಟ್ ಲಿಂಕ್ ನ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮ ಒಂದು ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿಯ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಲೈಡ್ ಆಗ್ತಿದೆ ನೋಡಬಹುದು, ಮಾರ್ಚ್ ಏಪ್ರಿಲ್ 2022 ಎಸ್ ಎಸ್ ಎಲ್ ಸಿ ಯ ಮುಖ್ಯ ಪರೀಕ್ಷೆಯ ತಾತ್ಕಾಲಿಕ ವೇಳಾಪಟ್ಟಿ. ತಾತ್ಕಾಲಿಕ ವೇಳಾಪಟ್ಟಿ ಅಂದ್ರೆ ಆಲ್ಮೋಸ್ಟ್ ಪ್ಲಸ್ ಆರ್ ಮೈನಸ್ ಇರುತ್ತೆ ಅಷ್ಟೇ, 1 or 2 days ಮಾತ್ರ ವೇರಿಯೇಷನ್ ಆಗ್ಬೋದು, ಬಿಟ್ರೆ ಏನು ಅಷ್ಟು ವೇರಿಯೇಷನ್ ಆಗೋದಿಲ್ಲ. ಮಾರ್ಚ್ ಮತ್ತೆ ಏಪ್ರಿಲ್ ಇನ್ನು ಕೇವಲ ನಿಮಗೆ ನಿಮ್ಮ ಪ್ರಿಪರೇಷನ್ಗೆ 2 to 3 months ಬಹಳ ಅಂತ ಹೇಳಿದ್ರೆ, ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಅಂತ ಹೇಳಿದ್ರೆ 2 months ನಿಮಗೆ ಎಕ್ಸಾಕ್ಟ್ ಸಿಗುತ್ತೆ. ದೇರ್ ಫೋರ್ ಎಷ್ಟು ಸಾಧ್ಯ ಅಷ್ಟು ನೀವು ಪ್ರಿಪರೇಷನ್ ಅಲ್ಲಿ ಟೈಮ್ ನ ಸ್ಪೆಂಡ್ ಮಾಡಬೇಕು. ಅವ್ರು ಏನ್ ಹೇಳಿದ್ದಾರೆ, ಜಸ್ಟ್ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಈ ರೀತಿಯಾದಂತಹ ಆ ಒಂದು ಇನ್ಫಾರ್ಮೇಶನ್ ಓಪನ್ ಆಗುತ್ತೆ. ಜಸ್ಟ್ ನೀವಿಲ್ಲಿ ನೋಡ್ತಾ ಇರಬಹುದು, ಒಂದ್ಸರಿ ನೀವು ನೋಡುವಾಗ ಜಸ್ಟ್ ಇಲ್ಲಿ ಫಸ್ಟ್ ನೋಟಿಫಿಕೇಶನ್ 5ನೇ ತಾರೀಕು ರಿಲೀಸ್ ಆಗಿರುವಂತಹ ನೋಟಿಫಿಕೇಶನ್ ಅಲ್ಲಿದೆ. ಜಸ್ಟ್ ಇಲ್ಲಿ ಮಾರ್ಚ್ ಏಪ್ರಿಲ್ 2022 ಎಸ್ ಎಸ್ ಎಲ್ ಸಿ ಯ ಮುಖ್ಯ ಪರೀಕ್ಷೆಯ ತಾತ್ಕಾಲಿಕ ವೇಳಾಪಟ್ಟಿ ಅಂತಿದೆ. ನೀವಿಲ್ಲಿ ಜಸ್ಟ್ ಒಂದ್ಸರಿ ಈ ನೋಟಿಫಿಕೇಶನ್ ನ ನೋಡ್ತಾ ಹೋದ್ರಿ ಅಂತ ಹೇಳಿದ್ರೆ ಡೀಟೇಲ್ ಆಗಿರುವ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಹಾಗೆಯೇ ಇಲ್ಲಿ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ, ಆಕ್ಷೇಪಣೆಯನ್ನು ಸಲ್ಲಿಸಲು 6/1/2022 14/1/2028 ನಿಮಗೆ ಅವಕಾಶ ಕಲ್ಪಿಸಲಾಗಿದೆ. ಅಂದ್ರೆ ನೀವೇನಾದ್ರೂ ಅಬ್ಜೆಕ್ಷನ್ ಮಾಡಬಹುದು ಅಂತ ಹೇಳಿದ್ರೆ, ಅಬ್ಜೆಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಒಂದು ಟೈಮ್ ಕೊಟ್ಟಿದ್ದಾರೆ, ಇಲ್ಲ ಸ್ವಲ್ಪ ಟೈಮ್ ಟೇಬಲ್ ವೇರಿಯೇಷನ್ ಮಾಡಿ ಹಾಗೆ ಏನಾದ್ರೂ ನಿಮ್ಮ ಕ್ವಶನ್ಸ್ ಇದ್ರು ಕೂಡ ಇಲ್ಲಿ ನೀವು ಅಬ್ಜೆಕ್ಷನ್ ನ ಮಾಡಬಹುದು. ಈ ಒಂದು PDF ನಿಮಗೆ ಬ್ರೌಸರ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಇನ್ ಕೇಸ್ ನಿಮಗೆ ಕಷ್ಟ ಆಯ್ತು ಅಂತ ಹೇಳಿದ್ರೆ, ನನ್ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ಕೂಡ ಈ ಒಂದು PDF ನ ಅಪ್ಲೋಡ್ ಮಾಡಿರ್ತೀನಿ, ನೀವು ಅಲ್ಲೂ ಕೂಡ ಒಂದು ಈ ಒಂದು PDF ನ ಅವೈಲೇಬಲ್ ಮಾಡ್ಕೋಬಹುದು. ಹಾಗೆ ನೋಡಿ, ಇಲ್ಲಿ ಡೇಟ್ ಹೇಳೋದಾಯ್ತು ಅಂತ ಹೇಳಿದ್ರೆ 28/3/2022. ನೋಡಿ, ಆಲ್ಮೋಸ್ಟ್ ಮಾರ್ಚ್ ಎಂಡ್. ನಾನು ಅವಾಗ್ಲೇ ಹೇಳಿದಾಗ ನಿಮ್ಮ ಪ್ರಿಪರೇಷನ್ಗೆ ಟೂ ಅಂಡ್ ಹಾಫ್ ಮಂತ್ ಸಿಗುತ್ತೆ. ದೇರ್ ಫೋರ್ ಡೋಂಟ್ ವೇಸ್ಟ್ ಅ ಟೈಮ್. 28/3/2022 ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಸಬ್ಜೆಕ್ಟ್ ಎಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾವ್ದು ಅಂತ ಹೇಳಿ, ಅದನ್ನ ನೋಡ್ತಾ ಹೋಗ್ಬೋದು. ನಿಮ್ಮ ಒಂದು PDF ಡೌನ್ಲೋಡ್ ಮಾಡಿದ್ರಿ ಅಂತ ಹೇಳಿದ್ರೆ ಸಬ್ಜೆಕ್ಟ್ ವೈಸ್ ಆಲ್ಮೋಸ್ಟ್ ನೀವು ನೋಡ್ತಾ ಹೋಗ್ತೀರಾ. ಲಾಸ್ಟ್ ಎಕ್ಸಾಮ್ ನಿಮಗೆ 11/4/2022 ವಿಜ್ಞಾನ ಸೈನ್ಸ್ ಲಾಸ್ಟ್ ಇದೆ, ರಾಜ್ಯಶಾಸ್ತ್ರ ಮತ್ತೆ ಕರ್ನಾಟಕ ಹಿಂದೂಸ್ತಾನಿ ಸಂಗೀತ ನೀವು ನೋಡ್ಬೋದು. ಅದೇ ರೀತಿ ಇಲ್ಲಿ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಎಷ್ಟೆಷ್ಟು ಅಂಕಗಳಿದೆ ಏನು, ಹಾಗೆ ಎಲ್ಲೆಲ್ಲಿ ನಿಮಗೆ ಟೈಮ್ಸ್ ಅವೈಲೇಬಲ್ ಆಗುತ್ತೆ, ಹಾಗೆ ಎಷ್ಟು. ನೋಡಿ, ಪ್ರತಿ ವಿಷಯಕ್ಕೂ ಪ್ರಶ್ನೆ ಪತ್ರಿಕೆ ಓದಲು 15 ನಿಮಿಷಗಳನ್ನು ಪರೀಕ್ಷೆಯ ಆರಂಭದಲ್ಲಿ ನೀಡಲಾಗುವುದು. ನಿಮ್ಮ ಎಕ್ಸಾಮ್ ಸ್ಟಾರ್ಟಿಂಗ್ ಕಿಂತ 15 ಮಿನಿಟ್ಸ್ ಮೊದಲಿಗೆ ನಿಮಗೆ ಕ್ವಶನ್ ಪೇಪರ್ ನ ಪ್ರೊವೈಡ್ ಮಾಡ್ತಾರೆ. ಕ್ವಶನ್ ಪೇಪರ್ ನ ಪ್ರೊವೈಡ್ ಮಾಡಿ ಜಸ್ಟ್ ದೇ ಗಿವ್ ಅ ಟೈಮ್ ಫಾರ್ ಕ್ವಶನ್ ಪೇಪರ್ ರೀಡಿಂಗ್. 15 ಮಿನಿಟ್ಸ್ ನಿಮಗೆ ಟೈಮ್ ಸಿಗುತ್ತೆ. ಹಾಗೆ ನಿಮಗೆ ಎಲ್ಲಾ ಇನ್ಫಾರ್ಮೇಶನ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ, ನೀವು ಅದನ್ನ ಒಂದ್ಸರಿ ನೋಡಿದ್ರಿ ಅಂತ ಹೇಳಿದ್ರೆ ಐಡಿಯಾ ಬರುತ್ತೆ. ಹಾಗೆ ನಾನು ಅವಾಗಲೇ ಹೇಳಿದಾಗ PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅವೈಲೇಬಲ್ ಇದೆ, ನೀವು ಅಲ್ಲೂ ಕೂಡ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು. ಹಾಗೆ ನಾನು ಮೊದಲೇ ಹೇಳಿದಾಗೆ ಡೋಂಟ್ ವೇಸ್ಟ್ ಅ ಟೈಮ್. ನೀವು ಲಾಕ್ಡೌನ್ ಅಂತೆ ಹಾಗಂತೆ ಹೀಗಂತೆ ಅಂತ ಹೇಳಿ ಅದ್ರ ಬಗ್ಗೆ ವಿಚಾರ ಮಾಡ್ತಾ ಕೂತ್ರಿ ಅಂತ ಹೇಳಿದ್ರೆ ನಿಮ್ಮ ಎಕ್ಸಾಮಿನೇಷನ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಡೋಂಟ್ ವೇಸ್ಟ್ ಅ ಟೈಮ್, ಜಸ್ಟ್ ಕಂಟಿನ್ಯೂ ಯುವರ್ ಪ್ರಿಪರೇಷನ್. ದಿಸ್ ಈಸ್ ಆಲ್ ಅಬೌಟ್ ದಿಸ್ ವಿಡಿಯೋ.
We'll meet soon in our next video. Thank you. Thank you very much.